ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಸಮಯ ಎಲ್ಲ ಜನನಿ, ಇದು ನನ್ನ ಆಜ್ಞೆ ಅಂತ ತಿಳ್ಕೊ. ನೀನು ಹೋಗ್ಲೇಬೇಕು ಸೂರ್ಯಾಸ್ತಕ್ ಮುಂಚೆ. ನೀನ್ ಪೂಜೆ ಮಾಡ್. ಇದು ಅಳ್ತ ಕೂರೋ ಸಮಯ ಅಲ್ಲ, ಚೂರ್ ಧೈರ್ಯ ತನ್ಕೋ. ನೋಡು, ನಿನ್ನಿಂದ ಯಾವ್ದೋ ಮಹತ್ತರವಾದ ಕಾರ್ಯ ಆಗ್ಬೇಕು ಅಂತಾನೆ ಗುರುಗಳು ನಿನ್ನ ನೋಡಿ ಮಾತಾಡೋವರೆಗೂ ಅವ್ರ ಜೀವನ ಹಿಡ್ಕೊಂಡ್ ಕಾಯ್ತಾ ಇದ್ರು. ನೀನು ಧೈರ್ಯವಾಗಿ ಈಗ ಗುರುಗಳ ಆಜ್ಞೆನ ಪಾಲಿಸ್ಲೇಬೇಕು. ಇದು ನಿನ್ನಿಂದ ಮಾತ್ರ ಆಗೋ ಕೆಲ್ಸ ಜನನಿ, ಪ್ಲೀಸ್. ನೋಡಿ ಮಿಸ್ಟರ್ ಪುರುಷೋತ್ತಮ್, ನಿಮ್ ಮಕ್ಕಳು ವಿರಾಟ್ ನ ಕಿಡ್ನಾಪ್ ಮಾಡಿದ್ರೆ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿದೆ. ನಮ್ ರೈಟರ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ನೋಡಿ ಸರ್, ನಮ್ ಮಕ್ಳು ಎಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನನಗೆ ನಿಮ್ ಡ್ರಾಮಾ ನೋಡ್ಕೊಂಡು ನಿಲ್ಲುವಷ್ಟು ಪೇಷನ್ಸ್ ಟೈಮ್ ಯಾವ್ದು ಇಲ್ಲ. ನೇರವಾಗಿ ಹೇಳ್ತಿದ್ದೀನಿ, ಇನ್ನು FIR ಹಾಕ್ಸಿಲ್ಲ. ಇವತ್ತು ಒಂದೇ ಒಂದಿನ ಟೈಮ್ ಕೊಡೋದು, ಅವ್ರ ಮಗ ಅವ್ರ ಮನೆ ಸೇರ್ಬೇಕು. ಅಕಸ್ಮಾತ್ ಅವ್ನು ಬರ್ಲಿಲ್ಲ ಅನ್ಕೊಳ್ಳಿ, ರಾತ್ರೋ ರಾತ್ರಿ ನಿಮ್ಮನ್ನೆಲ್ಲ ಎತ್ತ ಹಾಕೊಂಡೋಗಿ ಬಿಂಡೆ ಎತ್ಬಿಡ್ತೀನಿ. ಸರ್, ನಮಗೂ ಇದಕ್ಕೂ ಯಾವುದೇ ಸಂಬಂಧನೂ ಇಲ್ಲ ಸರ್. ಅವ್ರ ಮಗ ಏನು ಚಿಕ್ಕ ಹುಡುಗನ ಕಂಕ್ಲೇ ಎತ್ಕೊಂಡು ಹೋಗ್ಬಿಡಕ್ಕೆ? ಜನನಿ ಆಶ್ರಮದಲ್ಲಿ ಬೆಳೆದು ಅಂಥವಳಲ್ಲ ಸರ್. ನಿಮಗಿನ್ನೂ ಈ ಮಠಗಳಲ್ಲಿ ಏನೇನ್ ನಡೀತಿದೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ನ್ಯೂಸ್ ಚಾನಲ್ಗಳನ್ನ ಹಾಕೊಂಡು ನೋಡಿ, ದಿನಕ್ಕೊಬ್ಬ ಬಾಬಾನ ಇದೇ ಕಾರಣಕ್ಕೆ ಅರೆಸ್ಟ್ ಮಾಡ್ತಿರ್ತಾರೆ. ವಿರಾಟ್ ಏನಾದ್ರೂ ಬರ್ಲಿಲ್ಲ ಅನ್ಕೊಳ್ಳಿ, ನಿಮಗೂ ಅದೇ ಗತಿನೇ ಆಗೋದು. ಸರ್, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ನಮ್ ಮನೆ ಎದುರು ಬಂದು ಈ ತರ ಗಲಾಟೆ ಮಾಡಬೇಡಿ. ನಾವು ವಿರಾಟ್ ಮನೆಯವರಷ್ಟು ಸ್ಥಿತಿವಂತರ ಅಲ್ಲದೆ ಇರ್ಬೋದು, ಆದ್ರೆ ಮಾನ ಮರ್ಯಾದೆಗೆ ಹೆದರು ಬದುಕೋರು. ಇಲ್ಲಿದೆ ಪಾಯಿಂಟ್, ಏಕ್ದಮ್ ಹೈ ಕ್ಲಾಸ್ ಹೋಗ್ಬೇಕು ಅಂತ ವಿರಾಟ್ಗೆ ಬಲೆ ಹಾಕುದ್ರ? ಸರ್, ಹೀಗೆಲ್ಲ ಮಾತಾಡ್ಬೇಡಿ ಸರ್. ಸಣ್ಣ ಸಣ್ಣ ವಿಷಯಗಳು ನಮ್ ಜೀವನ ಮೇಲೆ ದೊಡ್ಡ ಪರಿಣಾಮ ಬೀರ್ತವೆ. ನಾವಿನ್ನೂ ನಮ್ ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕು. ಆ ಕಷ್ಟ ಅವರು ನಿಮ್ಗೆ ಕೊಡೋ ಹಾಗೆ ಕಾಣ್ತಿಲ್ಲ, ಎಲ್ಲಾ ವ್ಯವಸ್ಥೆನ ಅವರೇ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಸರ್ ಪ್ಲೀಸ್ ಸರ್, ನನಗೂ ಮಾತಾಡೋದಕ್ಕೆ ಒಂದೆರಡು ನಿಮಿಷ ಅವಕಾಶ ಕೊಡಿ ಸರ್. ನಮ್ಮ ಯಜಮಾನರಿಗೆ ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ ಸರ್, ಇವ್ರು ನನ್ನ ಮಾತೇ ಕೇಳ್ತಿಲ್ಲ. ಅವರಿಬ್ಬರನ್ನು ತಲೆ ಮೇಲೆ ಒತ್ಕೊಂಡು ಮೆರೆಸ್ತಾರೆ, ಈಗ ನೋಡಿ ಅವ್ರು ಮಾಡಿರೋ ಘನಕಾರ್ಯ. ಆ ಪುಣ್ಯಾತ್ಕಿತ್ತಿರು ಯಾವಾಗ ನಮ್ಮನೆ ಕಾಲಿಟ್ರೋ, ನಮಗೂ ನೆಮ್ಮದಿ ಇಲ್ಲ, ಬೇರೆ ಯಾರಿಗೂ ನೆಮ್ಮದಿ ಇಲ್ಲ ಸರ್. ಸರ್, ಈ ಸಲ ಅವ್ರು ನನ್ನ ಕೈಗೇನಾದ್ರೂ ಸಿಗ್ಲಿ, ಅವ್ರನ್ನ ಕರ್ಕೊಂಡು ಬಂದು ನಿಮ್ಗೆ ಒಪ್ಪಿಸ್ತೀನಿ. ಅವ್ರನ್ನ ಲಾಕಪ್ ಹಾಕಿ ಚೆನ್ನಾಗಿ ಬೆಣ್ಣೆತಿ ಸರ್. ಸಮಾಧಾನ ಮಾಡ್ಕೋ ಜನನಿ, ನೋಡು ಎದೇಳು ಮೊದ್ಲು ಜನನಿ. ಹೀಗ ಅದ್ಕೊಂಡು ಕೂರಕ್ಕೆ ಈಗ ಸಮಯ ಇಲ್ಲ. ಗುರುಗಳ ಮಾತ್ ನೆನ್ಪಿದೆ ಅಲ್ವಾ, ಸೂರ್ಯ ಮುಳುಗೋ ಹೊತ್ತಿಗೆ ಪೂಜೆ ಮುಗಿಸ್ಲೇಬೇಕು. ಪ್ಲೀಸ್ ಚರಣಿ, ಧೈರ್ಯ ತನ್ಕೋ. ಅಕ್ಕ ಅಕ್ಕ, ಗುರುಗಳನ್ನ ಈ ರೀತಿ ಅವರು ಯಾರಿಗೂ ಏನು ಅನ್ಯಾಯ ಮಾಡಿರ್ಲಿಲ್ಲ,
ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಇದ್ರು. ಅವ್ರು ಇದುವರೆಗೂ ತುಂಬಾ ಜನ ಅನಾಥ ಮಕ್ಕಳಿಗೆ ಆಶ್ರಯ ನೀಡಿದ್ದಾರೆ. ನನ್ಗದೆಲ್ಲ ಗೊತ್ತಿದೆ ಜನನಿ, ಆದ್ರೆ ಈಗ ಮಾತೆಲ್ಲ ಆಡೋಕ್ ಸಮಯ ಇಲ್ಲ. ಮೊದ್ಲು ಆಗ್ಬೇಕಾಗಿರೋ ಕೆಲ್ಸ ನೋಡು ಅಕ್ಕ. ಸಾವಿರ ಜನ ಇದ್ರು ಇಲ್ದೇ ಇರೋರ್ ತರ ಜೀವನ ನಡೆಸ ಹೋಗ್ತಾರೆ, ಆದ್ರೆ ನಮ್ ಗುರುಗಳಂತವ್ರು ಒಬ್ರು ಇದ್ರೆ ಸಾಕು, ನೂರಾರು ಜೀವಕ್ಕೆ ಜೀವನ ರೂಪಿಸ್ಕೊಡ್ತಾರೆ. ಅಂತ ಗುರುಗಳು ನೀನ್ ಬರೋದಕ್ಕೋಸ್ಕರ ಜೀವ ಬಿಗಿ ಹಿಡ್ಕೊಂಡ್ ಕಾದು ನಿನ್ಗೊಂದ್ ಆಜ್ಞೆ ಕೊಡ್ತಾರೆ ಅಂದ್ರೆ ಇದ್ರ ಹಿಂದೆ ಏನೋ ಒಂದ್ ಅರ್ಥ ಇದೆ ಅಂತ ನಿನಗ್ ಅನಿಸ್ತಿಲ್ವ ಜನನಿ? ಯಾರು ಗೊತ್ತು, ಗುರುಗಳು ಹೇಳೋ ಪೂಜೆ ಮಾಡೋದ್ರಿಂದ ವಿರಾಟು ನಮ್ ಕೈಗ್ ಸಿಗ್ಬೋದೇನೋ, ಅಥವಾ ಅವ್ನ್ ಕಾಣೆ ಆಗಿರೋದ್ರ ಬಗ್ಗೆ ಯಾವ್ದಾರ ಸುಳಿವು ಸಿಗ್ಬೋದೇನೋ, ಅಥವಾ ವಿರಾಟಗ್ ಯಾವ್ದೋ ಒಂದ್ ಆಪತ್ತಿದ್ದು ಈ ಪೂಜೆ ಮಾಡೋದ್ರಿಂದ ಆಪತ್ತಿಂದ ವಿರಾಟ್ ತಪ್ಪಿಸ್ಕೋಬಹುದು ಏನು? ನಿನಗ್ ಹಾಗ ಅನಿಸ್ತಿಲ್ವಾ? ಯೋಚನೆ ಮಾಡು ನೋಡು ಜನನಿ, ಗುರುಗಳು ಕೊಟ್ಟಿರೋ ಈ ಸೂಚನೆ ಹಿಂದೆ ಏನೋ ಒಂದ್ ಬಲವಾದ ಅರ್ಥ ಇದೆ ಅಂತ ನನಗ್ ಅನಿಸ್ತಾ ಇದೆ. ಅದನ್ನ ನೀನ್ ನೆರವೇರಿಸ್ಬೇಕು, ಬೇಗ ಹೋಗು ಜನನಿ. ಆದ್ರೆ ಗುರುಗಳ ದೇಹನ ಹೀಗ ಅನಾಥವಾಗ್ಬಿಡೋದು, ನಾವ್ ಯಾವ್ದಕ್ಕೂ ಅಂತ್ಯಕ್ರಿಯೆ ಮಾಡ್ಬಿಟ್ಟು ಹೋಗೋಣಕ್ಕ ಅಷ್ಟು ಸಮಯ ಇಲ್ಲ ಜನನಿ. ಆದ್ರೆ ಗುರುಗಳ ಶರೀರನ ಇಂಥ ಕಡಲ್ ಹೇಗ್ ಬಿಟ್ಟು ಹೋಗೋದಕ್ಕ? ಅವ್ರ ಅಂತ್ಯ ಸಂಸ್ಕಾರನಾದ್ರೂ ಮಾಡದಿದ್ರೆ ಹೇಗಕ್ಕ? ನೀನ್ ಹೇಳೋದು ಸರಿ, ಒಂದ್ ಕೆಲ್ಸ ಮಾಡ್ತೀನಿ, ಗುರುಗಳ ಅಂಗಾಂಗಗಳನ್ನ ನಾನು ಸೇರಿಸಿ ಅಗ್ನಿ ಸ್ಪರ್ಶ ಮಾಡ್ತೀನಿ. ನೀನ್ ಹೋಗು ನೇರವಾಗಿ ಕಾಡ್ದೇವಿ ದೇವಸ್ಥಾನಕ್ ಹೋಗಿ ಪೂಜೆ ಮುಗಿಸು. ಆದ್ರೂ ಅಕ್ಕ ನೋಡು ಜನನಿ, ಹೀಗ್ ನೀನ್ ಹಠ ಮಾಡ್ತಿದ್ರೆ ಸೂರ್ಯ ಮುಳುಗೋಗ್ಬಿಡ್ತಾನೆ, ಆಮೇಲೆ ನಿನ್ನಲ್ಲಿ ಹೋದ್ರು ಕೂಡ ಯಾವ್ದೇ ಪ್ರಯೋಜನ ಇರಲ್ಲ. ನೀನ್ ಮೊದ್ಲು ಇಲ್ಲಿಂದ ಹೊರಡು, ನಾನ್ ಇದನ್ನ ನೋಡ್ಕೋತೀನಿ. ಮೊದ್ಲು ಹೊರಡು ಜನನಿ. ಅನಾಥರಿಗೆ ದಾರಿ ದೀಪವಾಗಿದ್ದ ನನ್ನ ಗುರುಗಳನ್ನ ಅನಾಥರಾಗಿ ಬಿಡ್ಬೇಡ. ಖಂಡಿತ ಬಿಡಲ್ಲ, ಆ ಚಿಂತೆ ಬಿಟ್ಟು ನೀನ್ ಹೋಗು, ಮೊದ್ಲು ಹೊರಡು. ಹೋಗು ಹುಷಾರ್. ಸರ್ ಕೈ ಇಳಿಸಿ, ಅವ್ರೇನೋ ಹೇಳಕ್ ಬರ್ತಿದ್ದಾರೆ, ನೀವ್ ಹೇಳಿ ಮೇಡಮ್. ಸರ್ ನಾನ್ ನಿಜಾನೆ ಹೇಳ್ತಾ ಇದ್ದೀನಿ ಸರ್, ಅವಳು ನೋಡೋದಕ್ಕೆ ಏನು ಗೊತ್ತಿಲ್ಲದಿರೋ ತರ ಕಾಣಿಸ್ತಾಳಷ್ಟೇ, ಪಾಪ ಇನ್ನೋಸೆಂಟ್ ಅಂತ ಅನ್ಕೋಬೇಕು. ಅವಳು ಹಾಗಲ್ಲ ಸರ್, ಅವಳಿಗೆ ಎಲ್ಲಾ ವಿಷಯನು ಗೊತ್ತು, ಆ ವಿರಾಟ್ ಎಲ್ಲಿದ್ದಾನೆ ಅಂತಾನು ಗೊತ್ತು. ಸಾಕು ಸುಮ್ನೆ ಇರೇ, ನೀವು ಸ್ವಲ್ಪ ಸುಮ್ನೆ ಇರ್ರಿ. ಇನ್ಸ್ಪೆಕ್ಟರ್ ನಾನ್ ನಿಜಾನೆ ಹೇಳ್ತಿದ್ದೀನಿ, ಅವ್ರ ಮನೇಲಿ ಇಲ್ದೇ ಇರೋದ್ರಿಂದ ನಾನ್ ಸ್ವಲ್ಪ ನೆಮ್ಮದಿಯಾಗೇ ಇದ್ದೀನಿ. ಅವ್ರನ್ನ ಹುಡುಕಿ ಒದ್ದು ಲಾಕಪ್ ಹಾಕಿ ನಿಜ ಏನು ಅಂತ ಅವರೇ ಬಾಯ್ ಬಿಡ್ತಾರೆ. ನಾನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೇನೆ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೀಯ ಏನ್ರಿ ಮಿಸ್ಟರ್? ಡ್ಯೂಟಿಲಿರೋ ಆಫೀಸರ್ ಮುಂದೆ ಒಬ್ಬ ಹೆಂಗ್ಸ್ ಮೇಲೆ ಕೈ ಮಾಡ್ತೀರಾ? ಇದು ಕಾನೂನು ರೀತಿ ಅಫೆನ್ಸ್ ಅಂತ ಗೊತ್ತಾ? ಮೇಡಮ್ ನೀವೊಂದು ಕಂಪ್ಲೇಂಟ್ ಕೊಡಿ, ಮಿಕ್ಕಿದ್ ನಾ ನೋಡ್ಕೋತೀನಿ. ಅಲ್ಲ ರೀ, ಹೆಂಡತಿ ಮೇಲೆ ಕೈ ಮಾಡ್ತೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮಂತವ್ರನ್ನ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಬಟ್ಟೆ ಬೀಚಿ ಕೂರ್ಸಿದ್ರೇನೆ ಬುದ್ಧಿ ಬರೋದು ನಿಮಗೆ? ನನ್ನ ಸರ್ವಿಸ್ ಅಲ್ಲಿ ನಿಮ್ಮಂತವ್ರನ್ನ ಎಷ್ಟು ಜನ ನೋಡಿದೀನಿ ರೀ ಉಮೇಶ್, ಎತ್ತಾಕೊಂಡೋಗಿ ಗಾಡೀಲಿ ಕೂರಿಸ್ರಿ. ಬೇಡ ಸರ್, ಬೇಡ ಸರ್, ನಮ್ಮ ಯಜಮಾನ್ರ ಅಂತ ಅವ್ರ ಅಲ್ಲ ಸರ್, ಅವ್ರೇನು ತಪ್ಪು ಮಾಡಲ್ಲ ಸರ್, ಏನೋ ಆವೇಶದಲ್ಲಿ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟಿದಾರಷ್ಟೇ. ಪ್ಲೀಸ್ ಸರ್, ಅವ್ರನ್ನ ಬಿಟ್ಬಿಡಿ, ಬೇಕಾದ್ರೆ ಜನನೇ ಬಂದಿದ ತಕ್ಷಣ ನಾನೇ ನಿಮಗ್ ಫೋನ್ ಮಾಡಿ ಹೇಳ್ತೀನಿ ಸರ್, ಅವಳನ್ನೇ ಕರ್ಕೊಂಡ್ ಹೋಗಿ, ನಮ್ಮ ಯಜಮಾನ್ರ ಮಾತ್ರ ಕರ್ಕೊಂಡ್ ಹೋಗ್ಬಿಡಿ ಸರ್, ಪ್ಲೀಸ್ ಸರ್. ನಿಮ್ಮ ಶ್ರೀಮತಿ ಅವ್ರು ಹೇಳ್ತಾ ಇದಾರೆ ಅಂತ ಬಿಡ್ತಾ ಇದೀನಿ, ರಾತ್ರಿ ಒಳಗಡೆ ವಿರಾಟ್ ಬರ್ಲಿಲ್ಲ ಅಂದ್ರೆ ನಿಮ್ ಇಡೀ ಕುಟುಂಬನ ಸ್ಟೇಷನ್ ಹಾಕಿ ಕಂಬಿ ಎಣಿಸೋಗ್ ಮಾಡ್ಬಿಡ್ತೀನಿ. ಆಯ್ತು ಸರ್. ರೇ ವೆಂಕಟೇಶ್, ಗಾಡಿ ತೆಗೀರಿ.
ಮುಳುಗೋದ್ರೊಳಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ದೇವಿಗೆ ಪೂಜೆ ಮಾಡ್ಬೇಕು, ವಿರಾಟಿರೋ ಜಾಗನ ಹುಡ್ಕೊಂಡು ಅವ್ರನ್ನ ಕಾಪಾಡ್ಬೇಕು. ಆದ್ರೆ ದೇವಸ್ಥಾನಕ್ಕೆ ಹೋಗೋ ದಾರಿನೇ ಗೊತ್ತಾಗ್ತಿಲ್ವಲ್ಲ. ಪೂಜಾರಿಗಳು ಬರೋಕ್ ಹೇಳಿದ್ರು, ಬರೋದ್ರೊಳಗೆ ತಡ ಆಗ್ಬಿಡ್ತು. ಸೂರ್ಯ ಮುಳುಗೋದ್ರೊಳಗೆ ನಾನು ಅಲ್ಲಿಗೆ ಹೋಗ್ಬೇಕು, ದಯವಿಟ್ಟು ಸ್ವಲ್ಪ ದಾರಿ ಹೇಳ್ತೀರಾ? ನೋಡಮ್ಮ, ಈ ಸಮಯದಲ್ಲಿ ಅಲ್ಲಿ ಹೋಗೋದು ಸರಿ ಇಲ್ಲ. ಈಗ ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಬಂದು ಪೂಜಾರನ್ನು ನೋಡುವ. ಅಣ್ಣ ಪ್ಲೀಸ್, ಒಂದು ಮುಖ್ಯವಾದ ಪೂಜೆ ಮಾಡಿಸೋದಿದೆ, ನಾನು ಈಗಲೇ ಅಲ್ಲಿಗೆ ಹೋಗ್ಬೇಕು, ದಯವಿಟ್ಟು ದಾರಿ ಹೇಳ್ತೀರಾ? ಹೇಳಿ ಕಳಿಸ್ಬಿಡ. ನಾವು ಅಲ್ಲಿ ನೋಡುವ, ಇದೇ ದಾರಿಯಲ್ಲಿ ಸೀದಾ ನಡ್ಕೊಂಡು ಹೋದ್ರೆ ಒಂದು ಅರ್ಧ ಕಿಲೋಮೀಟರ್ ದೇವಸ್ಥಾನ ಸಿಕ್ಬಿಡ್ತದೆ. ಸರಿ ಅಣ್ಣ. ಆಯ್ತು ಬಾಯ. ಈ ಹೆಣ್ಮಗಾಗ ಅದೇನ್ ತೊಂದ್ರೆ, ಅದು ಇಷ್ಟೊತ್ತಲ್ಲಿ ಹೋಯ್ತೀನಿ ಅಂತದಲ್ಲ. ಅಷ್ಟವಕ್ರ ನಿಲ್ಲು, ನಮಗ್ ಯಾಕೋ ಈ ದಾರಿ ಸರಿ ಅನ್ನಿಸ್ತಿಲ್ಲ, ಅಡೆತಡೆಗಳಿದೆ. ಯಾವುದೋ ಒಂದ್ ಶಕ್ತಿ ತಡೆಯೋದಕ್ಕೆ ಪ್ರಯತ್ನಿಸ್ತಾ ಇದೆ. ಏನ್ ಹೇಳ್ತಾ ಇದ್ಯಾ? ಯಾವ ಶಕ್ತಿ? ನಮ್ಮನ್ನೇ ತಡೆಯೋ ಶಕ್ತಿ ಬಂದಿದ್ಯಾ? ಹೌದು, ಇದ್ದೊಬ್ಬ ಗುರುಜೀನು ಮುಗ್ಸಾಯ್ತು, ಇನ್ನು ನಮ್ಮ ತಡೆಯೋ ಶಕ್ತಿ ಯಾವ್ದಿದೆ, ಯಾರಿಗಿದೆ? ಅಷ್ಟಾವಕ್ರ, ಅತಿಯಾದ ಆತ್ಮವಿಶ್ವಾಸವೇ ಅವನತಿಗೆ ದಾರಿ. ಮರಿಬೇಡ, ನಾವು ಹೋಗ್ತಿರೋದು ಕಾಲಚಕ್ರ ಪಡೆಯೋದಕ್ಕೆ. ಅದರ ಮೇಲೆ ನಮ್ಮ ಕಣ್ಣಿದ್ದರೆ ಅಷ್ಟೇ ಸಾಲದು. ನಮಗೆ ಬರಬಹುದಾದ ತೊಂದರೆಗಳ ಬಗ್ಗೆನೂ ಒಂದು ಕಣ್ಣಿಟ್ಟಿರಬೇಕು. ಇನ್ನು ಕೆಲವು ಶತ್ರುಗಳ ದೃಷ್ಟಿ ನಮ್ಮ ಮೇಲಿದೆ. ಆ ಕೈ ಯಾವುದು? ಆ ಕೈ ಯಾವುದು? ಆ ಕೈ ಯಾವುದು ಅಂತ ತಿಳ್ಕೊಂಡು ಹೇಳು. ಅದು ನನಗ್ ಗೊತ್ತಿದ್ರೆ ನಾನು ನಿನ್ನನ್ನು ಕೇಳ್ತಾನೆ ಇರ್ಲಿಲ್ಲ. ಅದು ನನ್ನ ಶಕ್ತಿಗೂ ಗೊತ್ತಾಗ್ತಾ ಇಲ್ಲ. ನೀನ್ ಇನ್ನೂ ತಡ ಮಾಡಿದ್ರೆ ಕಾಲಚಕ್ರ ಪಡೆಯೋದು ತುಂಬಾ ತಡ ಆಗುತ್ತೆ. ಅದಕ್ಕೂ ಮುಂಚೆ ನೀನ್ ಅಲ್ಲಿಗೆ ಹೋಗ್ಬೇಕು. ಅದು ಸರಿ, ಆದ್ರೆ ಈಗ ಹೋಗ್ತಾ ಇರೋ ದಾರಿ ಸರಿಯಿಲ್ಲ. ನಾವು ಬೇರೆ ದಾರಿಯಲ್ಲೇ ಹೋಗ್ಬೇಕು. ಮತ್ಯಾವ ದಾರಿ ಸುಗಮ ಅನ್ನಿಸ್ತಾ ಇದೆ ನಿನಗೆ? ಬಲಗಡೆ ಕಾಣಿಸ್ತಾ ಇರೋ ದಾರಿಯಲ್ಲಿ ಹೋದ್ರೆ ನಮ್ಮ ಗುರಿನ ಬೇಗ ಮುಟ್ಟಬಹುದು, ಕಾಡದೇವಿ ದೇವಸ್ಥಾನಕ್ಕೂ ಬೇಗ ಹೋಗಬಹುದು. ಹಾ ಸರಿ, ಹಾಗಾದ್ರೆ ಹಾಗೆ ಹೋಗೋಣ. ಪುರುಷೋತ್ತಮ್, ಎಲ್ರಿ ನನ್ ಮಗ ವಿರಾಟ್? ನಿಮ್ ಮಗ ಎಲ್ಲಿದ್ದಾನೆ ಅಂತ ನನಗೇನ್ರಿ ಗೊತ್ತು? ಮೊದ್ಲು ನನ್ನ ಇಬ್ರು ಮಕ್ಕಳು ಜನನಿ ದೇವಸೇನ ಎಲ್ಲಿದ್ದಾರೆ ಅಂತ ನೀವ್ ಹೇಳಿ. ನಿಮ್ಮ ಮನೆ ಹೆಣ್ಣು ಮಕ್ಕಳು ಎಲ್ಲಿರ್ತಾರೆ, ಏನೇನು ಮಾಡ್ತಿರ್ತಾರೆ ಅಂತ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರ್ಬೇಕಲ್ಲ. ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ್ರಿ. ನೀವು ನಮ್ ಮನೆಗೆ ಬಂದು ಗಲಾಟೆ ಮಾಡಿ ಹೋದಾಗಿಂದ ನನ್ ಮಕ್ಕಳು ಕಾಣಿಸ್ತಾ ಇಲ್ಲ. ಅದ್ಯಾಕೋ ನಿಮ್ ಮೇಲೆ ಅನುಮಾನ. ರೀ ಪುರುಷೋತ್ತಮ್, ಮೊದಲು ನನ್ನ ಮಗ ಎಲ್ಲಿ ಅಂತ ಹೇಳಿ. ಸಂಜೆ ಒಳಗಾಗಿ ನನ್ನ ಮಗ ಮನೆಗೆ ಬರ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹೋಗ್ರಿ, ಹೋಗ್ ಕಂಪ್ಲೇಂಟ್ ಕೊಡಿ. ನನಗೇನ್ ಕಂಪ್ಲೇಂಟ್ ಕೊಡಕ್ ಬರಲ್ಲ ಅಂತಾನ? ಈ ರಾಯಲ್ ರಾಜೇಶ್ವರಿ ಅವರು ನಮ್ ಮನೆಗ್ ಬಂದು ಗಲಾಟೆ ಮಾಡಿದ್ದು ಅಲ್ದೆ ನನ್ನ ಇಬ್ರು ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತಾನೂ ಕಂಪ್ಲೇಂಟ್ ಕೊಡ್ತೀನಿ. ಆವಾಗ ನೋಡೋಣ ಯಾರ ಕಂಪ್ಲೇಂಟ್ ಸ್ಟ್ರಾಂಗ್ ಆಗಿರುತ್ತೆ ಅಂತ. ನೋಡೋಣ. ಏನ್ರಿ ಪುರುಷೋತ್ತಮ್ ಹೆದರಿಸ್ತಾ ಇದ್ದೀರಾ? ಈ ರಾಯಲ್ ರಾಜೇಶ್ವರಿ ಪವರ್ ಏನು ಅಂತ ನಿಮಗಿನ್ನು ಗೊತ್ತಿಲ್ಲ ಅನ್ಸುತ್ತೆ. ನನ್ನ ಮಗ ಮನೆಗೆ ವಾಪಸ್ ಬರ್ಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನನಗೆ ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ.
ನಿಮಗೆ ನಿಮ್ಮ ಮಗ ವಿರಾಟ್ ಎಷ್ಟು ಮುಖ್ಯನೋ ನನಗೆ ನನ್ನ ಮಕ್ಕಳು ಅಷ್ಟೇ ಮುಖ್ಯ. ನನ್ನ ಮಕ್ಕಳು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗದೇ ಇದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಿಮ್ಮಂತ ಮಿಡ್ಲ್ ಕ್ಲಾಸ್ ಜನ ನಮ್ಮ ಮನೆ ಒಳಗಡೆ ಬಿಟ್ಕೊಂಡಿದ್ದೆ ನಾವು ಮಾಡಿದ ದೊಡ್ಡ ತಪ್ಪು. ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಲ್ಲ. ಈ ರಾಯಲ್ ರಾಜೇಶ್ವರಿ ಪವರ್ ಏನು ಅನ್ನೋದನ್ನ ತೋರಿಸಿ ಪೊಲೀಸ್ನವ್ರ ಕೈಲಿ ಎರಡು ಬಿಗ್ಸಿದ್ರೇನೆ ನಿಮ್ಗೆ ಅರ್ಥ ಆಗೋದಲ್ಲ. ಪೊಲೀಸು ಪವರು ಅಂತಂದ್ರೆ ನಾವು ಹೆದರ್ಕೊಂಡ್ಬಿಡ್ತೀವಿ ಅಂತಾನ? ನಿಮ್ ಪವರ್ ಇಟ್ಕೊಂಡು ನೀವೆಲ್ಲಿ ತನಕ ಹೋಗ್ತೀರಾ? ಪೊಲೀಸ್ ಕಮಿಷನರ್ ತನಕ ಹೋಗ್ತೀರಾ ಇಲ್ಲ ಹೋಮ್ ಮಿನಿಸ್ಟರ್ ತನಕ ಹೋಗ್ತೀರಾ? ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗಿ ಸಿಎಂ ವರೆಗೂ ಹೋಗ್ತೀರಾ. ಸಿಚುವೇಶನ್ ಹೇಗ್ ಹ್ಯಾಂಡಲ್ ಮಾಡಬೇಕು ಅಂತ ನನಗೂ ಗೊತ್ತಿದೆ ರೀ. ಮೀಡಿಯಾದವ್ರನ್ನ ಕರೆಸಿ ಸಾಲಾಗಿ ನಿಮ್ ಮನೆ ಮುಂದೆ ನಿಲ್ಲಿಸ್ತೀನಿ, ಆವಾಗ ನೋಡ್ತೀನಿ ನಿಮ್ ಸಪೋರ್ಟ್ ಯಾರು ಬರ್ತಾರೆ ಅಂತ. ಏಯ್ ಪುರುಷೋತ್ತಮ್, ಸಾಕು ಬಾಯ್ ಮುಚ್ಚು. ಹೋಗ್ಲಿ ಪಾಪ ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಾ? ಈ ರಾಯಲ್ ರಾಜೇಶ್ವರಿನ ಯಾವನು ಏನು ಮಾಡ್ಕೊಳಕಾಗೋದಿಲ್ಲ. ನಿಮ್ಮಂತ ಮಿಡ್ಲ್ ಕ್ಲಾಸ್ ಜನನ ಮನೆ ಬಾಗ್ಲಿಗೆ ಬಿಟ್ಕೊಂಡಿದ್ದೆ ಮೊದಲನೇ ತಪ್ಪು. ಹೋಗೋ ಹೋಗೋ ಮನೆಯಿಂದ ಆಚೆ. ನೋಡಿ ರಾಯಲ್ ರಾಜೇಶ್ವರಿ ಅವರೇ, ನನಗೂ ಏಕವಚನದಲ್ಲಿ ಮಾತಾಡಕ್ ಬರುತ್ತೆ, ಆದ್ರೆ ನಾನು ಮಾತಾಡೋದಿಲ್ಲ. ಯಾಕಂದ್ರೆ ನನಗೊಂದು ಸ್ವಲ್ಪ ಹ್ಯುಮಿಲಿಟಿ ಜಾಸ್ತಿ. ಏಕವಚನದಲ್ಲಿ ಮಾತಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅದು ಅಲ್ಲದೆ ನನಗೆ ನಿಮ್ ಗಂಡ ಚಿದಂಬರ ದೀಕ್ಷಿತ್ ಮೇಲೆ ಗೌರವ ಅಭಿಮಾನ ಇದೆ. ಅದಕ್ಕೆ ನಾನೇನು ಮಾತಾಡ್ತಾ ಇಲ್ಲ. ನೋಡಿ, ಅಷ್ಟು ಗೌರವ ಇರೋ ಮನುಷ್ಯನಿಗೆ ಇಂಥ ಹೆಂಡತಿ? ಛೀ, ಮೊದ್ಲು ಯಾರತ್ರ ಹೇಗ್ ಬಿಹೇವ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ರಿ. ಇಲ್ಲಿವರೆಗೂ ಬರೋ ಬದಲು ನಾನೇ ಹುಡುಕಿದ್ರೆ ನನ್ನ ಮಕ್ಕಳು ಸಿಗ್ತಾ ಇದ್ರು ಏನೋ. ಛೀ, ನಿಮ್ಮಂಥವ್ರ ಜೊತೆ ಮಾತಾಡೋದಕ್ಕೂ ಅಸಹ್ಯ ಆಗುತ್ತೆ. ರಾಜೇಶ್ವರಿ, ಇಲ್ಲಿ ನಡೆದಿದ್ದೆಲ್ಲ ನೋಡಿದೆ, ಪುರುಷೋತ್ತಮ್ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಹೌದು ರೀ, ನೀವು ಯಾವಾಗ್ಲೂ ಹೀಗೆ ಮನೆಯವ್ರ ಮೇಲಿಗಿಂತ ಹೊರಗಿನವ್ರ ಮೇಲೆ ನಿಮ್ಗೆ ಹೆಚ್ಚಿಗೆ ಕಾಳಜಿ ಅಲ್ವಾ? ರಾಜೇಶ್ವರಿ, ನಾ ಮೊದ್ಲು ಹೇಳ್ತಿದ್ದೆ, ಈಗ್ಲೂ ಹೇಳ್ತಾ ಇದ್ದೀನಿ, ನಿನ್ನ ಕೋಪ ಮತ್ತು ಪವರ್ಗೆ ಒಂದು ಮಿತಿ ಇರಲಿ ಅಂತ. ಆದ್ರೆ ನೀ ನನ್ನ ಮಾತು ಕೇಳ್ತಾನೆ ಇಲ್ಲ. ನಿನಗೆ ಈಗ ಅರ್ಥ ಆಗೋದಿಲ್ಲ ರಾಜೇಶ್ವರಿ, ವಿರಾಟ್ ಮನೆಗೆ ಬಂದು ಜನನಿ ಮನೆಯವ್ರದ್ದೇನು ತಪ್ಪಿಲ್ಲ, ನೀನ್ಯಾಕೆ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದೆ ಅಂತ ಕೇಳಿದಾಗ ನಿನಗೆ ಅರ್ಥ ಆಗುತ್ತೆ. ಅಷ್ಟೊತ್ತಿಗೆ ಕಾಲ ಮಿಂಚೋಗಿರುತ್ತೆ ರಾಜೇಶ್ವರಿ. ನೆನಪಿರಲಿ ರಾಜೇಶ್ವರಿ, ಯಾರಿಗೇನೇ ಸಮಸ್ಯೆ ಬಂದರೂ ಅದನ್ನ ಬಗೆಹರಿಸೋದಕ್ಕೆ ನೋಡಬೇಕೇ ಹೊರತು ಅದರಿಂದ ನಮಗೇನ್ ಲಾಭ ಅಂತ ಯೋಚನೆ ಮಾಡಬಾರ್ದು. ಇದರ ಮೇಲೆ ನಿನ್ನಿಷ್ಟ. ಗುರುಗಳು ದೇವಸ್ಥಾನ ಇದೆ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಗುಡ್ಡದಷ್ಟು ದೊಡ್ಡದಾಗಿ ಹುತ್ತ ಇದೆ. ಇದ್ರಲ್ಲದೆಷ್ಟು ಹಾವುಗಳಿದೆ ಏನೋ, ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಈಗೇನ್ ಮಾಡೋದು? ದೇವಸ್ಥಾನ ಎಲ್ಲಿ?
ಹುತ್ತಾನೆ ಇಷ್ಟೊಂದು ಎತ್ತರವಾಗಿದೆ, ಇನ್ನು ಆ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆಯೋ ಏನೋ. ಅಷ್ಟೊತ್ತಲ್ಲಿ ಸೂರ್ಯ ಮುಳುಗೋದ್ರೆ ಏನ್ ಮಾಡೋದು?